ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಎಂ ಎಸ್ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ಒಂದು ಅಕ್ಟೋಬರ್ 2020 ಪ್ರಚಲಿತ ವಿದ್ಯಮಾನಗಳ ಟಾಪ್ 150 ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಈ ವಿಡಿಯೋದಲ್ಲಿ ನಾವು ಈ ಒಂದು ಅಕ್ಟೋಬರ್ 1 ರಿಂದ 16 ರವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು ಕವರ್ ಮಾಡಿರ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೇ ಪ್ರಶ್ನೆ, ಮೈಥಾಲಜಿಕಲ್ ಸೈಫೈ ಎಂಬ ವೆಬ್ ಸರಣಿಯನ್ನು ಆರಂಭಿಸಲಿರುವ ಕ್ರಿಕೆಟ್ ಆಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, MS ಧೋನಿ ಅವರು ಈ ಒಂದು ಮೈಥಾಲಜಿಕಲ್ ಸೈಫೈ ಎಂಬ ಒಂದು ವೆಬ್ ಸರಣಿಯನ್ನು ಆರಂಭಿಸಲಿದ್ದಾರೆ. ನ್ಯಾಷನಲ್ ಕ್ರೈಂ ರೆಕಾರ್ಡ್ ಬ್ಯೂರೋ ಇತ್ತೀಚೆಗೆ ಭಾರತದಲ್ಲಿ ಅಪರಾಧ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ 2018ಕ್ಕೆ ಹೋಲಿಸಿದರೆ SC ವಿರುದ್ಧ ಎಷ್ಟು ಶೇಕಡ ಅಪರಾಧ ಹೆಚ್ಚಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 7% ಈ ಒಂದು ಅಪರಾಧಗಳು SC ವಿರುದ್ಧ ಹೆಚ್ಚಾದರೆ ST ವಿರುದ್ಧ 26%ನಷ್ಟು ಹೆಚ್ಚಾಗಿದೆ. ವಿಶ್ವದ ಮೊದಲ ಕ್ಷುದ್ರ ಗ್ರಹ ಗಣಿಗಾರಿಕೆಯ ರೋಬೋಟ್ಗಳನ್ನು ಯಾವ ದೇಶ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಚೀನಾ. ಈ ಒಂದು ಚೀನಾ ದೇಶವು ಇತ್ತೀಚೆಗೆ ವಿಶ್ವದ ಮೊದಲ ಕ್ಷುದ್ರ ಗ್ರಹ ಗಣಿಗಾರಿಕೆಯ ರೋಬೋಟ್ಗಳನ್ನು ಬಿಡುಗಡೆ ಮಾಡಿದೆ. ಸ್ವಚ್ಛ ಭಾರತ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 2014ರಲ್ಲಿ ಒಂದು ಸ್ವಚ್ಛ ಭಾರತ್ ಮಿಷನ್ ಅನ್ನು ಆರಂಭಿಸಲಾಯಿತು. ಇದು 2020ಕ್ಕೆ ಆರಂಭವಾಗಿ 6 ವರ್ಷಗಳನ್ನು ಪೂರೈಸಿದೆ. ಭಾರತವು ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಕ್ರಿಕೆಟ್ ಕ್ರೀಡಾಂಗಣವನ್ನು ಯಾವ ದೇಶದಲ್ಲಿ ನಿರ್ಮಿಸಲು ಸಿದ್ಧವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮಾಲ್ಡೀವ್ಸ್ನಲ್ಲಿ. ಭಾರತವು ಒಂದು ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಒಂದು ಕ್ರಿಕೆಟ್ ಕ್ರೀಡಾಂಗಣವನ್ನು ನಿರ್ಮಿಸಲು ಸಿದ್ಧವಾಗಿದೆ. ಎಲ್ಲ ಚೀನಿ ವಿದೇಶಿ ಹೂಡಿಕೆ ಪ್ರಸ್ತಾಪಗಳನ್ನು ಪ್ರದರ್ಶಿಸಲು ಸರ್ಕಾರ ಸಮಿತಿಯನ್ನು ರೂಪಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಅಜಯ್ ಕುಮಾರ್ ಭಲ್ಲಾ ಅವರು ಈ ಒಂದು ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ಯುನೆಸ್ಕೋದಿಂದ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯನ್ನು ಪಡೆದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವಿಯೆನ್ನಾ. ಈ ಒಂದು ವಿಯೆನ್ನಾ ಯುನೆಸ್ಕೋದಿಂದ ಒಂದು ಸ್ಮಾರ್ಟ್ ಸಿಟಿ ಎಂಬ ಒಂದು ಪ್ರಶಸ್ತಿಯನ್ನು ಪಡೆದಿದೆ. ಅಂಬೇಡ್ಕರ್ ಸೋಷಿಯಲ್ ಇನ್ನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಮಿಷನ್ ಅನ್ನು ಯಾರು ಬಿಡುಗಡೆ ಮಾಡಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ತಾವರ್ಚಂದ್ ಗೆಹ್ಲೋಟ್ ಅವರು ಈ ಒಂದು ಅಂಬೇಡ್ಕರ್ ಸೋಷಿಯಲ್ ಇನ್ನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಮಿಷನ್ ಎಂದು ಈ ಒಂದು ಮಿಷನ್ ಅನ್ನು ಬಿಡುಗಡೆ ಮಾಡಿದರು. ಸ್ನೇಹಿತರೆ, ನಿಮಗೆ ಎಲ್ಲ ಪ್ರಶ್ನೆಗಳ ಒಂದು ವಿವರಣೆ ಬೇಕಿದ್ದಲ್ಲಿ ನಮ್ಮ ಪ್ರಚಲಿತ ವಿದ್ಯಮಾನಗಳ ಪ್ರತಿದಿನದ ವಿಡಿಯೋಗಳನ್ನು ವೀಕ್ಷಿಸಿ ನಿಮಗೆ ಎಲ್ಲ ಒಂದು ಡೀಟೇಲ್ ಸಿಗುತ್ತದೆ. ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ಜನಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1869 ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರು ಜನಿಸಿದರು. ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಅಕ್ಟೋಬರ್ 1ರಂದು ಅಂತಾರಾಷ್ಟ್ರೀಯ ಕಾಫಿ ಡೇ ಎಂದರೆ ಇಂಟರ್ನ್ಯಾಷನಲ್ ಕಾಫಿ ಡೇ ಎಂದು ಆಚರಿಸಲಾಗುತ್ತದೆ. ಯಾವ ರಾಜ್ಯ ಸರ್ಕಾರ ಪಥಶ್ರೀ ಅಭಿಜನ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಪಶ್ಚಿಮ ಬಂಗಾಳ. ಒಂದು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರವು ಪಥಶ್ರೀ ಅಭಿಜನ್ ಎಂಬ ಒಂದು ಯೋಜನೆಯನ್ನು ಆರಂಭಿಸಿದೆ. ಯಾವ ರಾಜ್ಯ ಸರ್ಕಾರ ಆನ್ಲೈನ್ ಪಿಂಚಣಿ ಸಲ್ಲಿಕೆ ಮತ್ತು ಟ್ರ್ಯಾಕಿಂಗ್ಗಾಗಿ ಕೃತಜ್ಞತಾ ಎಂಬ ಪೋರ್ಟಲ್ ಅನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಸ್ಸಾಂ. ಈ ಒಂದು ಅಸ್ಸಾಂ ರಾಜ್ಯ ಸರ್ಕಾರವು ಒಂದು ಕೃತಜ್ಞತಾ ಎಂಬ ಪಿಂಚಣಿ ಸಲ್ಲಿಕೆ ಮತ್ತು ಟ್ರ್ಯಾಕಿಂಗ್ಗಾಗಿ ಒಂದು ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಮುಂಬೈ ಮೆಟ್ರೋ ಮತ್ತು ದೆಹಲಿ ಗಾಜಿಯಾಬಾದ್ ಮೀರತ್ ರ್ಯಾಪಿಡ್ ರೈಲುಗೆ $741 ಮಿಲಿಯನ್ ಮೌಲ್ಯದ ಸಾಲವನ್ನು ಯಾವ ಬ್ಯಾಂಕ್ ಅನುಮೋದಿಸಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ. ಎನ್ ಡಿ ಬಿ ಅಂದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಬ್ರಿಕ್ಸ್ ಬ್ಯಾಂಕ್ ಎಂದು ಕರೆಯುತ್ತಾರೆ. ಈ ಒಂದು ಬ್ಯಾಂಕ್ $741 ಮಿಲಿಯನ್ ಮೌಲ್ಯದ ಸಾಲವನ್ನು ನೀಡಿದೆ. 2020 ಸ್ವಚ್ಛ ಭಾರತ್ ಪ್ರಶಸ್ತಿಗಳಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಗುಜರಾತ್. ಈ ಒಂದು ಗುಜರಾತ್ ರಾಜ್ಯವು 2020 ಸ್ವಚ್ಛ ಭಾರತ್ ಪ್ರಶಸ್ತಿಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ರೈಸ್ 2020 ಸಾಮಾಜಿಕ ಸಬಲೀಕರಣಕ್ಕಾಗಿ ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ 2020 ಎಂಬ ಶೃಂಗಸಭೆಯನ್ನು ಯಾರು ಉದ್ಘಾಟಿಸಲಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ನರೇಂದ್ರ ಮೋದಿಯವರು ಇದನ್ನು ಅಕ್ಟೋಬರ್ 5ರಂದು ಉದ್ಘಾಟನೆ ಮಾಡಿದರು. ಮೇಕ್ ಸ್ಮಾಲ್ ಸ್ಟ್ರಾಂಗ್ ಅಭಿಯಾನವನ್ನು ಪ್ರಾರಂಭಿಸಿದ ಕಂಪನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಗೂಗಲ್ ಇಂಡಿಯಾ. ಇದು ಗೂಗಲ್ ಇಂಡಿಯಾ ಮೇಕ್ ಸ್ಮಾಲ್ ಸ್ಟ್ರಾಂಗ್ ಎಂಬ ಒಂದು ಅಭಿಯಾನವನ್ನು ಪ್ರಾರಂಭಿಸಿದೆ. ವಿಶ್ವ ಪೋಸ್ಟ್ ಕಾರ್ಡ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 2ರಂದು ಈ ಒಂದು ವಿಶ್ವ ಪೋಸ್ಟ್ ಕಾರ್ಡ್ ದಿನ ಎಂದು ಆಚರಿಸಲಾಗುತ್ತದೆ. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಕೋವಿಡ್-19 ಅನ್ನು ಪತ್ತೆ ಹಚ್ಚಲು ಆರ್ ಗ್ರೀನ್ ಎಂಬ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಬೊಂಗೋ ಸಾಗರ್ ಮತ್ತು ಕೋರ್ಪಾಟ್ ಇವು ಯಾವ ದೇಶಗಳ ನಡುವಿನ ನೌಕಾ ಸಮರಾಭ್ಯಾಸಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತ ಮತ್ತು ಬಾಂಗ್ಲಾದೇಶ್. ಈ ಒಂದು ಬೊಂಗೋ ಸಾಗರ್ ಎಂಬ ಮತ್ತು ಕೋರ್ಪಾಟ್ ಎಂಬ ಈ ಎರಡು ಸಮರಾಭ್ಯಾಸಗಳು ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ನೌಕಾ ಸಮರಾಭ್ಯಾಸಗಳಾಗಿವೆ. ಶೌರ್ಯ ಎಂಬ ಸೂಪರ್ಸಾನಿಕ್ ಕ್ಷಿಪಣಿಯನ್ನು ಭಾರತವು ಯಾವ ದೇಶದ ಸಹಾಯದಿಂದ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಯಾವುದೂ ಅಲ್ಲ, ಇದು ನಮ್ಮ ಸ್ವದೇಶಿಯಾಗಿ ನಿರ್ಮಿಸಿದ ಒಂದು ಸೂಪರ್ಸಾನಿಕ್ ಕ್ಷಿಪಣಿಯಾಗಿದೆ. ಅಟಲ್ ಟನಲ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಹಿಮಾಚಲ ಪ್ರದೇಶ. ಒಂದು ಅಟಲ್ ಟನಲ್ ಎನ್ನುವುದು ಹಿಮಾಚಲ ಪ್ರದೇಶದಲ್ಲಿದೆ. ವಿಚ್ SS ಕಲ್ಪನಾ ಚಾವ್ಲಾ ಕಾರ್ಗೋ ಬಾಹ್ಯಾಕಾಶ ನೌಕೆಯನ್ನು ಯಾವ ಸಂಸ್ಥೆ ಉಡಾಯಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನಾಸಾ. ಇವರು ನಾಸಾ ಅವರು SS ಕಲ್ಪನಾ ಚಾವ್ಲಾ ಅವರ ಹೆಸರಿನಲ್ಲಿ ಈ ಒಂದು ಕಾರ್ಗೋ ಬಾಹ್ಯಾಕಾಶ ನೌಕೆಯನ್ನು ಇತ್ತೀಚೆಗೆ ಉಡಾಯಿಸಿದ್ದಾರೆ. ಇತ್ತೀಚೆಗೆ ಪ್ರಾರಂಭಿಸಲಾದ ಸುನಿಧಿ ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕಲ್ಲಿದ್ದಲು ಗಣಿಗಳು. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಗ್ರಾಮದರ್ಶನ್ ಎಂಬ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹರಿಯಾಣ. ಈ ಒಂದು ಹರಿಯಾಣ ರಾಜ್ಯ ಸರ್ಕಾರವು ಗ್ರಾಮದರ್ಶನ್ ಎಂಬ ಒಂದು ಆನ್ಲೈನ್ ಪೋರ್ಟಲ್ ಅನ್ನು ಆರಂಭಿಸಿದೆ. 2020 UN SDG ಪ್ರಶಸ್ತಿಯನ್ನು ಪಡೆದ ಸಂಸ್ಥೆ ಯಾವುದು? ಅಂದರೆ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 CII ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. ವಿಶ್ವ ಸಾಕು ಪ್ರಾಣಿಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 2ರಂದು ಈ ಒಂದು ವಿಶ್ವ ಸಾಕು ಪ್ರಾಣಿಗಳ ದಿನ ಎಂದು ಆಚರಿಸಲಾಗುತ್ತದೆ. ಶೋಕ್ ದೌಲತ್ ಬೇಗ್ ಓಲ್ಡಿ ರಸ್ತೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಲಡಾಖ್. ಈ ಒಂದು ಶೇಕ್ ದೌಲತ್ ಬೇಗ್ ಓಲ್ಡಿ ರಸ್ತೆ ಲಡಾಖ್ನಲ್ಲಿದೆ. PM ಸ್ವನಿಧಿ ಯೋಜನೆಯಡಿ ಬೀದಿ ಆಹಾರ ಮಾರಾಟಗಾರರನ್ನು ಆನ್ಲೈನ್ನಲ್ಲಿ ಕರೆದೊಯ್ಯುವ ಸಲುವಾಗಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಯಾವ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸ್ವಿಗ್ಗಿ. ಈ ಒಂದು ಸ್ವಿಗ್ಗಿ ಕಂಪನಿಯೊಡನೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಬೀದಿ ವ್ಯಾಪಾರಿಗಳನ್ನು ಆನ್ಲೈನ್ಗೆ ಕರೆದೊಯ್ಯಲು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ.
ವಿಶ್ವ ಶಿಕ್ಷಕರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ, ಅಕ್ಟೋಬರ್ 5ರಂದು ವಿಶ್ವ ಶಿಕ್ಷಕರ ದಿನ ಎಂದು ಆಚರಿಸಲಾಗುತ್ತದೆ. ಸೆಪ್ಟೆಂಬರ್ 5ರಂದು ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಆಚರಿಸಲಾಗುತ್ತದೆ. ಚರಣ್ಜೀತ್ ಅತ್ರಾ ಅವರನ್ನು ಯಾವ ಬ್ಯಾಂಕಿನ CFO ಆಗಿ ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಗಿ ಚರಣ್ಜೀತ್ ಅತ್ರಾ ಅವರನ್ನು ನೇಮಿಸಲಾಗಿದೆ. ಮುಂಬೈನ ಹುಕ್ಕಿನ ಮಹಿಳೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪುಷ್ಪಾ ಭಾವೆ ಅವರನ್ನು ಮುಂಬೈನ ಉಕ್ಕಿನ ಮಹಿಳೆ ಎಂದು ಕರೆಯುತ್ತಿದ್ದರು. ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. 2020ರ ವಿಶ್ವ ಬಾಹ್ಯಾಕಾಶ ವಾರದ ಧ್ಯೇಯವಾಕ್ಯವೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸ್ಯಾಟಲೈಟ್ಸ್ ಇಂಪ್ರೂವ್ ಲೈಫ್ ಎಂಬುದು 2020ರ ವಿಶ್ವ ಬಾಹ್ಯಾಕಾಶ ವಾರದ ಒಂದು ಧ್ಯೇಯವಾಕ್ಯವಾಗಿದೆ. 2020ರ ರೈಟ್ ಲವ್ಲಿವುಡ್ ಪ್ರಶಸ್ತಿಯ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲರೂ, ಅಂದರೆ ಈ ಒಂದು ಅಲೆಸ್ ಬಿಯಾಲಿಯಾಡ್ಸ್ಕಿ, ನಸ್ರಿನ್ ಸೋಟೌಡೆ, ಲೋಟಿ ಕನಿಂಗ್ಯಾಮ್ ರೆನ್ ಮತ್ತು ಬ್ರಿಯಾನ್ ಸ್ಟೀವನ್ಸನ್, ಈ ನಾಲ್ಕು ಜನ ಕೂಡ 2020ರ ರೈಟ್ ಲವ್ಲಿವುಡ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2020ರ ಶರೀರಶಾಸ್ತ್ರ ಅಥವಾ ಔಷಧ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲರೂ, ಅಂದರೆ ಹಾರ್ವೆ ಜೆ ಆಲ್ಟರ್, ಚಾರ್ಲ್ಸ್ ಎಂ ರೈಸ್ ಮತ್ತು ಮೈಕಲ್ ಹೌಟನ್, ಈ ಮೂರು ಜನ ಕೂಡ 2020ರ ಔಷಧೀಯ ವಿಭಾಗದಲ್ಲಿ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಈ ಒಂದು ಹೆಪಟೈಟಸ್ ಸಿ ವೈರಸ್ಸನ್ನು ಪತ್ತೆ ಹಚ್ಚಿದ್ದಕ್ಕಾಗಿ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಆನ್ಲೈನ್ ಶೂಟಿಂಗ್ ಚಾಂಪಿಯನ್ಶಿಪ್ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ವಿಷ್ಣು ಶಿವರಾಜ್ ಪಾಂಡಿಯನ್. ಡಿಸ್ಕವರಿಂಗ್ ದಿ ಹೆರಿಟೇಜ್ ಆಫ್ ಅಸ್ಸಾಂ ಎಂಬ ಪುಸ್ತಕವನ್ನು ಪ್ರಾರಂಭಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಜಿತೇಂದ್ರ ಸಿಂಗ್ ಅವರು ಇತ್ತೀಚೆಗೆ ಈ ಒಂದು ಡಿಸ್ಕವರಿಂಗ್ ದಿ ಹೆರಿಟೇಜ್ ಆಫ್ ಅಸ್ಸಾಂ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ದಾಲೆ ಕುರ್ಸಾನಿ ಇದು ಯಾವ ರಾಜ್ಯದ ಪ್ರಸಿದ್ಧ ಮೆಣಸಿನಕಾಯಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸಿಕ್ಕಿಂ. ಈ ಒಂದು ದಾಲೆ ಕುರ್ಸಾನಿಗೆ ಇತ್ತೀಚೆಗೆ ಒಂದು GI ಟ್ಯಾಗ್ ಸಿಕ್ಕಿದೆ. ಈ ಒಂದು ದಾಲೆ ಕುರ್ಸಾನಿ ಎಂಬುದು ಸಿಕ್ಕಿಂ ರಾಜ್ಯದ ಒಂದು ಪ್ರಸಿದ್ಧ ಮೆಣಸಿನಕಾಯಿಯಾಗಿದೆ. ವಿಶ್ವ ಆವಾಸ ಸ್ಥಾನ ದಿನ, ವರ್ಲ್ಡ್ ಹ್ಯಾಬಿಟ್ಯಾಟ್ ಡೇ ಎಂದು ಯಾವ ದಿನ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಅಕ್ಟೋಬರ್ 1ರ ಸೋಮವಾರದಂದು ಈ ಒಂದು ವರ್ಲ್ಡ್ ಹ್ಯಾಬಿಟ್ಯಾಟ್ ಡೇ ಎಂದು ಆಚರಿಸಲಾಗುತ್ತದೆ. ಇದು ಅಕ್ಟೋಬರ್ 5ರಂದು 2020ರಲ್ಲಿ ಆಚರಿಸಲಾಯಿತು. ಇದರ ಧ್ಯೇಯವಾಕ್ಯ ಹೌಸಿಂಗ್ ಫಾರ್ ಆಲ್, ಎ ಬೆಟರ್ ಅರ್ಬನ್ ಫ್ಯೂಚರ್ ಎಂದಾಗಿದೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಮೊದಲ 100% ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಪಾಂಡಿಚೇರಿ. ಒಂದು ಪಾಂಡಿಚೇರಿ ವಿಮಾನ ನಿಲ್ದಾಣವು ಮೊದಲ 100%ದಷ್ಟು ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವಾಗಿದೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಸರ್ಕಾರ ಯುದ್ಧ ಪ್ರದೂಷಣಕ್ಕೆ ವಿರುದ್ಧ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ದೆಹಲಿ. ಒಂದು ದೆಹಲಿ ರಾಜ್ಯ ಸರ್ಕಾರವು ಯುದ್ಧ ಪ್ರದೂಷಣಕ್ಕೆ ವಿರುದ್ಧ ಎಂಬ ಒಂದು ಅಭಿಯಾನವನ್ನು ಆರಂಭಿಸಿದೆ. ಇಂಡೋ ಅಮೆರಿಕನ್ ಚೇಂಬರ್ ಆಫ್ ಕಾಮರ್ಸ್ ಯಾವ ಭಾರತೀಯ ಉದ್ಯಮಿಗೆ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ರತನ್ ಟಾಟಾ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿದೆ. ಭೌತಶಾಸ್ತ್ರದಲ್ಲಿ 2020ರ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲರೂ, ಅಂದರೆ ರೋಜರ್ ಪೆನ್ರೋಸ್, ರೆನಾಲ್ಡ್ ಜಂಜಲ್ ಮತ್ತು ಆಂಡ್ರಿಯಾ ಗೇಜ್ ಅವರು, ಈ ಮೂರು ಜನ ಕೂಡ ಭೌತಶಾಸ್ತ್ರದ 2020ರ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2020ರ ನವೆಂಬರ್ 17ರಂದು 12ನೇ ಬ್ರಿಕ್ಸ್ ಶೃಂಗಸಭೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ರಷ್ಯಾ. ಈ ಒಂದು 2020 ನವೆಂಬರ್ 17ರಂದು 12ನೇ ಬ್ರಿಕ್ಸ್ ಶೃಂಗಸಭೆಯು ರಷ್ಯಾದ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಯಲಿದೆ. ಬಾಪು ಅವಿಸ್ಮರಣೀಯ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಮನೀಷ್ ಸಿಸೋಡಿಯಾ. ಇವರು ಈ ಒಂದು ದೆಹಲಿಯ ಉಪಮುಖ್ಯಮಂತ್ರಿಯಾಗಿದ್ದಾರೆ. ಇವರು ಇತ್ತೀಚೆಗೆ ಬಾಪು ದ ಅನ್ಫೋರ್ಗೆಟೇಬಲ್ ಅಂದರೆ ಬಾಪು ದ ಅವಿಸ್ಮರಣೀಯ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಯಾವ ರಾಜ್ಯ ಸರ್ಕಾರವು ಡಿಸ್ಟಾವು ಡಿಜಿಟಲ್ ಇಂಟಿಗ್ರೇಟೆಡ್ ಸಿಸ್ಟಮ್ ಫಾರ್ ಹೋಲಿಸ್ಟಿಕ್ ಟೀಚಿಂಗ್ ಆ್ಯಂಡ್ ವರ್ಚುವಲ್ ಓರಿಯೆಂಟೇಷನ್ಸ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಗೋವಾ. ಈ ಒಂದು ಗೋವಾ ರಾಜ್ಯ ಸರ್ಕಾರವು ಈ ಒಂದು ಡಿಸ್ಟಾವು ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಭಾರತದ ಅತಿದೊಡ್ಡ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಕಂಪ್ಯೂಟರ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಪರಮ್ ಸಿದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದು ಭಾರತದ ಅತಿದೊಡ್ಡ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಕಂಪ್ಯೂಟರ್ ಆಗಿದೆ. ಸಿಟ್ವೆ ಬಂದರು ಯಾವ ದೇಶದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮಯನ್ಮಾರ್ನಲ್ಲಿ ಈ ಒಂದು ಸಿಟ್ವೆ ಬಂದರು ಇತ್ತೀಚೆಗೆ ಒಂದು ಪ್ರಚಲಿತದಲ್ಲಿತ್ತು. 2016ರಲ್ಲಿ ಸ್ಥಾಪನೆಯಾದ ಹಣಕಾಸು ನೀತಿ ಸಮಿತಿಯ ಹೊಸ ಸದಸ್ಯರಾಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಮೇಲಿನ ಎಲ್ಲರೂ. ಈ ಒಂದು ಜಯಂತ್ ಆರ್ ವರ್ಮಾ, ಶಶಾಂಕ್ ಬೀಡೆ ಮತ್ತು ಆಶಿಮಾ ಗೋಯಲ್ ಈ ಮೂರು ಜನ ಕೂಡ ಈ ಒಂದು ಹಣಕಾಸು ಸಮಿತಿಯ ಹೊಸ ಸದಸ್ಯರಾಗಿ ನೇಮಕವಾಗಿದ್ದಾರೆ. ಗಂಗಾ ನದಿ ಡಾಲ್ಫಿನ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಅಕ್ಟೋಬರ್ 5ರಂದು ಈ ಒಂದು ಗಂಗಾ ನದಿಯ ಡಾಲ್ಫಿನ್ ದಿನ ಎಂದು ಆಚರಿಸಲಾಗುತ್ತದೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಗ್ರಾಮೀಣ ಪ್ರದೇಶಗಳಿಗಾಗಿ ಡಿಜಿಟಲ್ ಸೇವಾ ಸೇತು ಕಾರ್ಯಕ್ರಮವನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಗುಜರಾತ್. ಈ ಒಂದು ಗುಜರಾತ್ ರಾಜ್ಯ ಸರ್ಕಾರವು ಇತ್ತೀಚೆಗೆ ಡಿಜಿಟಲ್ ಸೇವಾ ಸೇತು ಎಂಬ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. SBI ಬ್ಯಾಂಕ್ನ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ದಿನೇಶ್ ಕಾರಾ ಅವರನ್ನು ಈ ಒಂದು SBI ಬ್ಯಾಂಕ್ನ ಹೊಸ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಈ ಮುಂಚೆ ಒಂದು ರಜನೀಶ್ ಕುಮಾರ್ ಅವರು SBIನ ಅಧ್ಯಕ್ಷರಾಗಿದ್ದರು. ಇಂಡಿಯನ್ ಕೋಸ್ಟ್ ಗಾರ್ಡ್ ವಿಗ್ರಹನ 7ನೇ ಕಡಲಾಚೆಯ ಗಸ್ತು ನೌಕೆಯನ್ನು ಯಾವ ಕಂಪನಿ ನಿರ್ಮಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು LIT. ಈ ಒಂದು LIT ಕಂಪನಿಯು ಇಂಡಿಯನ್ ಕೋಸ್ಟ್ ಗಾರ್ಡ್ನ ವಿಗ್ರಹನ 7ನೇ ಕಡಲಾಚೆಯ ಗಸ್ತು ನೌಕೆಯನ್ನು ನಿರ್ಮಿಸಿದೆ. ಇತ್ತೀಚೆಗೆ ನಿಧನರಾದ ಕ್ರಿಕೆಟ್ ಆಟಗಾರ ನಜೀಬ್ ತಾರಕೈ ಯಾವ ದೇಶಕ್ಕೆ ಸೇರಿದವರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಅಫ್ಘಾನಿಸ್ತಾನ್. ವಿಶ್ವ ಹತ್ತಿ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಅಕ್ಟೋಬರ್ 7ರಂದು ವರ್ಲ್ಡ್ ಕಾಟನ್ ಡೇ ವಿಶ್ವ ಹತ್ತಿ ದಿನ ಎಂದು ಆಚರಿಸಲಾಗುತ್ತದೆ. ರಸಾಯನಶಾಸ್ತ್ರದಲ್ಲಿ 2020ರ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ 1 ಮತ್ತು 2 ಅಂದರೆ ಮ್ಯಾನ್ಯುವೆಲ್ ಚಾರ್ಪೆಂಟಿಯರ್ ಮತ್ತು ಜೆನ್ನಿಫರ್ ಎ ಡೌಡ್ನ. ಈ ಇಬ್ಬರು ಕೂಡ 2020ರ ರಸಾಯನಶಾಸ್ತ್ರದ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. MSME ಪ್ರೇರಣ ಎಂಬ ಇಂಡಿಯನ್ ಬ್ಯಾಂಕಿನ ವ್ಯವಹಾರ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಯಾರು ಬಿಡುಗಡೆ ಮಾಡಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ನಿರ್ಮಲಾ ಸೀತಾರಾಮನ್ ಅವರು. ಈ ಒಂದು MSME ಪ್ರೇರಣ ಎಂಬುದು ಈ ಒಂದು ಇಂಡಿಯನ್ ಬ್ಯಾಂಕಿನ ವ್ಯವಹಾರ ಮಾರ್ಗದರ್ಶನ ಕಾರ್ಯಕ್ರಮವಾಗಿದೆ. ಇದನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದರು. ಭಾರತೀಯ ವಾಯುಪಡೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ 1932ರಲ್ಲಿ ಈ ಒಂದು ಭಾರತೀಯ ವಾಯುಪಡೆಯನ್ನು ಆರಂಭಿಸಲಾಯಿತು. ಈ ಒಂದು 2020ಕ್ಕೆ ಇದು ಆರಂಭವಾಗಿ 88 ವರ್ಷಗಳನ್ನು ಪೂರೈಸಿದೆ. ಈ ಒಂದು ಅಕ್ಟೋಬರ್ 8ರಂದು ಭಾರತೀಯ ಒಂದು ವಾಯುಪಡೆಯ ದಿನ ಎಂದು ಆಚರಿಸಲಾಗುತ್ತದೆ. ಟಿಸ್ಕಾನ್ ಎಂಬ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿಯನ್ನು ಉಡಾವಣೆ ಮಾಡಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ರಷ್ಯಾ ದೇಶವು ಈ ಒಂದು ಟಿ ಸಿರ್ಕಾನ್ ಎಂಬ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿಯನ್ನು ಇತ್ತೀಚೆಗೆ ಉಡಾವಣೆ ಮಾಡಿತು.
COVID-19 ಸೂಕ್ತ ವರ್ತನೆಗಾಗಿ ಜನ ಆಂದೋಲನ್ ಅಭಿಯಾನವನ್ನು ಪ್ರಾರಂಭಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಈ ಒಂದು ಜನ ಆಂದೋಲನ್ ಅಭಿಯಾನವನ್ನು ಪ್ರಾರಂಭಿಸಿದರು. ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿರುವ ಉಪ ಗವರ್ನರ್ಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 4 ಜನ ಉಪ ಗವರ್ನರ್ಗಳಿರುತ್ತಾರೆ ಮತ್ತು ಒಬ್ಬ ಗವರ್ನರ್ ಇರುತ್ತಾರೆ. ಭಾರತದ ಮೊದಲ ಸುಧಾರಿತ ಉತ್ಪಾದನಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು, ಅಂದರೆ ಫಸ್ಟ್ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ತಮಿಳುನಾಡಿನಲ್ಲಿ ಈ ಒಂದು ಭಾರತದ ಮೊದಲ ಸುಧಾರಿತ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಗುತ್ತದೆ. ಭಾರತೀಯ ಹತ್ತಿಗಾಗಿ ಮೊಟ್ಟ ಮೊದಲ ಬ್ರ್ಯಾಂಡ್ ಅಥವಾ ಲೋಗೋವನ್ನು ಯಾರು ಬಿಡುಗಡೆ ಮಾಡಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸ್ಮೃತಿ ಇರಾನಿಯವರು ಇತ್ತೀಚೆಗೆ ಒಂದು ಭಾರತೀಯ ಹತ್ತಿಗಾಗಿ ಮೊಟ್ಟ ಮೊದಲ ಬ್ರ್ಯಾಂಡ್ ಮತ್ತು ಲೋಗೋವನ್ನು ಬಿಡುಗಡೆ ಮಾಡಿದರು. ಈಗ ನಮ್ಮ ಭಾರತೀಯ ಹತ್ತಿಯನ್ನು ಕಸ್ತೂರಿ ಹತ್ತಿ ಅಥವಾ ಕಸ್ತೂರಿ ಕಾಟನ್ ಎಂದು ಕರೆಯಲಾಗುತ್ತದೆ. ಜೆ ವೆಂಕಟರಾಮು ಯಾವ ಬ್ಯಾಂಕಿನ MD ಮತ್ತು CEO ಆಗಿ ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ MD ಮತ್ತು CEO ಆಗಿ ನೇಮಕವಾಗಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ 2020 ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಲೂಯಿಸ್ ಗ್ಲಕ್ ಅವರು 2020 ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಇತ್ತೀಚೆಗೆ ನಿಧನರಾದ ರಾಮ್ ವಿಲಾಸ್ ಪಾಸ್ವಾನ್ ಅವರು ಯಾವ ಖಾತೆಯ ಸಚಿವರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಸಚಿವರಾಗಿದ್ದರು. ವಿಶ್ವ ಬ್ಯಾಂಕಿನ ಪ್ರಕಾರ 2020-21 ಆರ್ಥಿಕ ವರ್ಷದ ಭಾರತೀಯ GDP ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, -9.6%. 2020 ವಿಶ್ವ ದೃಷ್ಟಿ ದಿನವನ್ನು ಅಂದರೆ ವರ್ಲ್ಡ್ ಸೈಟ್ ಡೇ ಎಂದು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಕ್ಟೋಬರ್ 8. 2021 ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆ ಯಾವ ನಗರದಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಲ್ಯೂಸೆರ್ನ್ ಬರ್ಗೆನ್ ಸ್ಟಾಕ್ನಲ್ಲಿ. ಇದು ದಾವೋಸ್ನಲ್ಲಿ ನಡೆಯಬೇಕಾಗಿತ್ತು, ಇದನ್ನು ಲ್ಯೂಸೆರ್ನ್ ಬರ್ಗೆನ್ ಸ್ಟಾಕ್ಗೆ ಮುಂದೂಡಲಾಗಿದೆ. ಅಂದರೆ 2021 ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯು ಲ್ಯೂಸೆರ್ನ್ ಬರ್ಗೆನ್ ಸ್ಟಾಕ್ನಲ್ಲಿ ನಡೆಯಲಿದೆ. ಪ್ರಸ್ತುತ ರೆಪೋ ದರ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 4.5% ಆಗಿದೆ. ಯಾವ ಭಾರತೀಯ ರಾಜ್ಯವು ಮೊದಲ ಬಾರಿಗೆ ಸ್ಥಳೀಯ ವೈವಿಧ್ಯಮಯ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು ಬೋರೋನೇಟೆಡ್ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಗುಜರಾತ್. ಒಂದು ಗುಜರಾತ್ ರಾಜ್ಯ ಸರ್ಕಾರವು ಮೊದಲ ಬಾರಿಗೆ ಸ್ಥಳೀಯ ವೈವಿಧ್ಯಮಯ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು ಬೋರೋನೇಟೆಡ್ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಬಿಡುಗಡೆ ಮಾಡಿದೆ. 2020 ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವಿಶ್ವ ಆಹಾರ ಕಾರ್ಯಕ್ರಮ. ಈ ಒಂದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅವರು 2020 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರುದ್ರಂ ಎಂಬ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ನಮ್ಮ ಭಾರತ ದೇಶವು ಈ ಒಂದು ರುದ್ರಂ ಎಂಬ ಸ್ವದೇಶಿ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ. ವಿಶ್ವ ಅಂಚೆ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಕ್ಟೋಬರ್ 9 ಈ ಒಂದು ವಿಶ್ವ ಅಂಚೆ ದಿನ ಎಂದು ಆಚರಿಸಲಾಗಿದೆ. ಆನ್ಲೈನ್ ರೈಲು ಟಿಕೆಟ್ ಬುಕ್ಕಿಂಗ್ ಪ್ರಾರಂಭಿಸಲು IRCTCಯೊಂದಿಗೆ ಯಾವ ಕಂಪನಿ ಒಪ್ಪಂದ ಮಾಡಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅಮೆಜಾನ್ ಕಂಪನಿಯು ಈ ಒಂದು ಆನ್ಲೈನ್ ರೈಲು ಟಿಕೆಟ್ ಬುಕ್ಕಿಂಗ್ಗಾಗಿ IRCTCಯೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡಿದೆ. ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಮಾರಿಯೋ ಮೊಲಿನಾ ಅವರು ಇತ್ತೀಚೆಗೆ ನಿಧನರಾದರು. ಇವರು ಯಾವ ದೇಶದವರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮೆಕ್ಸಿಕೋ. ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪಿಸಲು ಮೇಘಾಲಯ ಸರ್ಕಾರ ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಇಸ್ರೇಲ್.
ಮುಖ್ಯಮಂತ್ರಿ ಸೌರ ಸ್ವರೋಜ್ಗಾರ್ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಉತ್ತರಾಖಂಡ್. ಒಂದು ಉತ್ತರಾಖಂಡ್ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸೌರ ಸ್ವರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಿದೆ. ಆಸ್ತಿ ಒಡೆತನಕ್ಕೆ ಸಂಬಂಧಿಸಿದ ಕಾರ್ಡ್ಗಳನ್ನು ವಿತರಿಸುವ ಸ್ವಾಮಿತ್ವ ಅಥವಾ ಮಾಲೀಕತ್ವ ಎಂಬ ಯೋಜನೆಯನ್ನು ಅಕ್ಟೋಬರ್ 11ರಂದು ಯಾರು ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ನರೇಂದ್ರ ಮೋದಿಯವರು ಈ ಒಂದು ಸ್ವಾಮಿತ್ವ ಎಂಬ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿದರು. ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಎಂದು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನ ಎಂದು ಆಚರಿಸಲಾಗುತ್ತದೆ. ಭಾರತದ ಎರಡನೇ ಶ್ರೀಮಂತ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಗೌತಮ್ ಅದಾನಿಯವರು ಈ ಒಂದು ಭಾರತದ ಎರಡನೇ ಶ್ರೀಮಂತರಾಗಿದ್ದಾರೆ. ಮೊದಲನೇ ಶ್ರೀಮಂತರು ಮುಖೇಶ್ ಅಂಬಾನಿಯವರು ಆಗಿದ್ದಾರೆ. ರಾಷ್ಟ್ರೀಯ ಅಂಚೆ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಕ್ಟೋಬರ್ 10ರಂದು ಒಂದು ರಾಷ್ಟ್ರೀಯ ಅಂಚೆ ದಿನ ಎಂದು ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಅಂಚೆ ದಿನ ಎಂದು ಅಕ್ಟೋಬರ್ 9ರಂದು ಆಚರಿಸಲಾಗುತ್ತದೆ. ಇತ್ತೀಚೆಗೆ ನಿಧನರಾದ ಕೆ ಉಷಾ ಅವರು ಯಾವ ರಾಜ್ಯದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕೇರಳ. ಒಂದು ಕೇರಳ ರಾಜ್ಯದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾದಂತಹ ಕೆ ಉಷಾ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ವಿಶ್ವ ವಲಸೆ ಹಕ್ಕಿಗಳ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 1 ಮತ್ತು 2 ಅಂದರೆ ಮೇ 9 ಮತ್ತು ಅಕ್ಟೋಬರ್ 10ರಂದು ಈ ಒಂದು ವಿಶ್ವ ವಲಸೆ ಹಕ್ಕಿಗಳ ದಿನ ಎಂದು ಆಚರಿಸಲಾಗುತ್ತದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 11,000 ರೈತರನ್ನು ದಾಖಲಿಸಲು ಯಾವ ರಾಜ್ಯ ಸರ್ಕಾರ ಭಾರತೀಯ ಪೋಸ್ಟ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಗೋವಾ. ಪ್ರತಿ ಗ್ರಾಮೀಣ ಕುಟುಂಬಗಳಿಗೆ FHTCಗಳನ್ನು ಅಂದರೆ ಕ್ರಿಯಾತ್ಮಕ ಮನೆಯ ಟ್ಯಾಪ್ ಸಂಪರ್ಕಗಳು ಒದಗಿಸುವ ಮೂಲಕ ಭಾರತದ ಮೊದಲ ಹರ್ ಘರ್ ಜಲ್ ಅಂದರೆ ಪ್ರತಿಯೊಂದು ಮನೆಗೂ ನೀರು ಎಂಬ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಗೋವಾ. ಮರಗಳ ಸಂರಕ್ಷಣೆಗಾಗಿ ಮರಕಸಿ ನೀತಿ ಹೊಂದಿರುವ ದೇಶದ ಮೊದಲ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಟ್ರೀ ಟ್ರಾನ್ಸ್ಪ್ಲಾಂಟೇಷನ್ ಪಾಲಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದೆಹಲಿ. ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 11ರಂದು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಎಂದು ಆಚರಿಸಲಾಗುತ್ತದೆ. ಘಾಬ್ರಾ ಇದು ಯಾವ ರಾಜ್ಯದ ಪ್ರಸಿದ್ಧ ಜನಪದ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಗುಜರಾತ್. 2020ರ ಮಹಿಳಾ ಫ್ರೆಂಚ್ ಓಪನ್ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಈಗಾ ಸ್ವೀಟೆಕ್. ಈ ಒಂದು ಪೋಲೆಂಡ್ನ ಈಗಾ ಸ್ವೀಟೆಕ್ ಅವರು 2020ರ ಮಹಿಳಾ ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2020ರ ಪುರುಷರ ಫ್ರೆಂಚ್ ಓಪನ್ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರಫೇಲ್ ನಡಾಲ್ ಅವರು ಈ ಒಂದು 2020ರ ಫ್ರೆಂಚ್ ಓಪನ್ನ ವಿಜೇತರಾಗಿದ್ದಾರೆ. ಬ್ಯಾಟರಿ ಚಾಲಿತ ವಾಹನಗಳಿಗೆ ರಸ್ತೆ ತೆರಿಗೆಯಿಂದ ವಿನಾಯಿತಿ ನೀಡಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ದೆಹಲಿ. ಈ ಒಂದು ದೆಹಲಿ ಸರ್ಕಾರವು ಬ್ಯಾಟರಿ ಚಾಲಿತ ವಾಹನಗಳಿಗೆ ರಸ್ತೆ ತೆರಿಗೆಯಿಂದ ವಿನಾಯಿತಿ ನೀಡಿದೆ. ಯಾರ ಸ್ಮರಣಾರ್ಥವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು 100 ರೂಪಾಯಿಯ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ವಿಜಯ್ ರಾಜೇ ಸಿಂಧಿಯಾ ಅವರ ಹೆಸರಿನಲ್ಲಿ ಇವರು ಸ್ಮರಣಾರ್ಥವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ 100 ರೂಪಾಯಿಯ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ. 2020ರ ಅರ್ಥಶಾಸ್ತ್ರ ವಿಭಾಗದಲ್ಲಿನ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 1 ಮತ್ತು 2 ಮಾತ್ರ ಅಂದರೆ ಪಾಲ್ ಆರ್ ಮಿಲ್ಗ್ರೋಮ್ ಮತ್ತು ರಾಬರ್ಟ್ ಬಿ ವಿಲ್ಸನ್ ಅವರು.
ಭಾರತದ ಮೊಟ್ಟ ಮೊದಲ ಸ್ವದೇಶಿ ವೃತ್ತಿಪರ ಬ್ಯಾಡ್ಮಿಂಟನ್ ಬ್ರ್ಯಾಂಡ್ ಟ್ರಾನ್ಸ್ಫಾರ್ಮ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಚೇತನ್ ಆನಂದ್ ಅವರು. ಅವಾ ಮುರ್ಟೋ ಒಂದು ದಿನದ ಅವಧಿಗೆ ಯಾವ ದೇಶದ ಪ್ರಧಾನಿಯಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಫಿನ್ಲ್ಯಾಂಡ್. ಒಂದು ಫಿನ್ಲ್ಯಾಂಡ್ನ ಒಂದು ದಿನದ ಅವಧಿಗೆ ಅವಾ ಮುರ್ಟೋ ಅವರು ಪ್ರಧಾನಿಯಾಗಿದ್ದರು. ಸಾರ್ವಜನಿಕ ಶಿಕ್ಷಣವನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡಿದ ಭಾರತದ ಮೊದಲ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಕೇರಳ. ಒಂದು ಕೇರಳ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣವನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡಿದ ಭಾರತದ ಮೊದಲ ರಾಜ್ಯವಾಗಿದೆ. ನೇಚಿಪು ಸುರಂಗ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಅರುಣಾಚಲ ಪ್ರದೇಶ. ಇದು ಒಂದು ಇತ್ತೀಚೆಗೆ ಪ್ರಚಲಿತದಲ್ಲಿತ್ತು, ಇದು ಅರುಣಾಚಲ ಪ್ರದೇಶದಲ್ಲಿದೆ. ಅಸಮಾನತೆಯನ್ನು ಕಡಿಮೆ ಮಾಡುವ ಬದ್ಧತೆಯ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ಕಮಿಟ್ಮೆಂಟ್ ಟು ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು 129ನೇ ಸ್ಥಾನದಲ್ಲಿದೆ. ವಿಶ್ವ ಬ್ಯಾಂಕ್ನ ಇತ್ತೀಚಿನ ವರದಿಯ ಪ್ರಕಾರ COVID-19ನಿಂದ ಶಾಲಾ ಕಾಲೇಜುಗಳು ಮುಚ್ಚಿರುವುದರಿಂದ ಭಾರತಕ್ಕೆ ಎಷ್ಟು ನಷ್ಟವಾಗಿದೆ ಎಂದು ಅಂದಾಜಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸುಮಾರು $400 ಬಿಲಿಯನ್ನಷ್ಟು ನಷ್ಟವಾಗಿದೆ ಎಂದು ಅಂದಾಜಿಸಿದೆ. ಒಂದು ದಿನದ ಮಟ್ಟಿಗೆ ಭಾರತದಲ್ಲಿ ಬ್ರಿಟಿಷ್ ಹೈಕಮಿಷನರ್ ಹುದ್ದೆಯನ್ನು ನಿರ್ವಹಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಚೈತನ್ಯ ವೆಂಕಟೇಶ್ವರನ್ ಅವರು. ಈ ಒಂದು ದಿನದ ಮಟ್ಟಿಗೆ ಭಾರತದಲ್ಲಿ ಬ್ರಿಟಿಷ್ ಹೈಕಮಿಷನರ್ ಆಗಿ ಕಾರ್ಯನಿರ್ವಹಿಸಿದರು. ಯಾವ ಕೇಂದ್ರ ಸಚಿವಾಲಯವು ಕಾಮಧೇನು ದೀಪಾವಳಿ ಅಭಿಯಾನ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯವು ಈ ಒಂದು ಕಾಮಧೇನು ದೀಪಾವಳಿ ಅಭಿಯಾನ ಅನ್ನು ಪ್ರಾರಂಭಿಸಿದೆ. ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ October 13ರಂದು ಅಂತಾರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಿನ ಇಂಟರ್ನ್ಯಾಷನಲ್ ಡೇ ಫಾರ್ ಡಿಸಾಸ್ಟರ್ ರಿಡಕ್ಷನ್ ಎಂದು ಆಚರಿಸಲಾಗುತ್ತದೆ. ಅತ್ಯಾಚಾರದ ಅತ್ಯುನ್ನತ ಶಿಕ್ಷೆಯಾಗಿ ಮರಣದಂಡನೆಯನ್ನು ಸೇರಿಸಲು ಕರಡು ಕಾನೂನನ್ನು ಇತ್ತೀಚೆಗೆ ಯಾವ ದೇಶದ ಕ್ಯಾಬಿನೆಟ್ ಅಂಗೀಕರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಬಾಂಗ್ಲಾದೇಶ್. ಒಂದು ಬಾಂಗ್ಲಾದೇಶ್ ಕ್ಯಾಬಿನೆಟ್ ಇತ್ತೀಚೆಗೆ ಅತ್ಯಾಚಾರದ ಅತ್ಯುನ್ನತ ಶಿಕ್ಷೆಯಾಗಿ ಮರಣದಂಡನೆಯನ್ನು ಸೇರಿಸಲು ಒಂದು ಕರಡು ಕಾನೂನನ್ನು ಹೊರಡಿಸಿದೆ. 2020ರ ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನ ವಿಜೇತ ತಂಡ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಲಾಸ್ ಏಂಜಲ್ಸ್ ಲೇಕರ್ಸ್ ಅವರು. 2020ರ NBA ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನ ವಿಜೇತ ತಂಡವಾಗಿದೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಮೊಬೈಲ್ ವಾಟರ್ ಟೆಸ್ಟಿಂಗ್ ಲ್ಯಾಬ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಹರಿಯಾಣ. ಈ ಒಂದು ಹರಿಯಾಣ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮೊಬೈಲ್ ವಾಟರ್ ಟೆಸ್ಟಿಂಗ್ ಲ್ಯಾಬ್ ಅನ್ನು ಆರಂಭಿಸಿದೆ. ವಾತಾವರಣವನ್ನು ಸರಿಪಡಿಸಲು ಬದಲಾವಣೆ ಮತ್ತು ಬೆಂಬಲವನ್ನು ಉತ್ತೇಜಿಸುವ ಉದ್ದೇಶದಿಂದ ಅರ್ಥ್ ಶಾಟ್ ಪ್ರಶಸ್ತಿಯನ್ನು ಯಾರು ಪ್ರಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ 1 ಮತ್ತು 2 ಅಂದರೆ ಪ್ರಿನ್ಸ್ ವಿಲಿಯಂ ಮತ್ತು ಡೇವಿಡ್ ಅಟೆನ್ಬರೋ ಅವರು ಈ ಒಂದು ಅರ್ಥ್ ಶಾಟ್ ಎಂಬ ಪ್ರಶಸ್ತಿಯನ್ನು ಪ್ರಾರಂಭಿಸಿದ್ದಾರೆ. ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಕ್ರೂಕ್ಸ್ ಕ್ಷಿಪಣಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ನಿರ್ಭಯಾ. ಅಪ್ಲೈಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಸೆಂಟರ್ ಅನ್ನು ಪ್ರಾರಂಭಿಸಲು ಇಂಟೆಲ್ ಕಂಪನಿಯೊಂದಿಗೆ ಯಾವ ರಾಜ್ಯ ಸರ್ಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ತೆಲಂಗಾಣ. ಈ ಒಂದು ತೆಲಂಗಾಣದ ಹೈದರಾಬಾದ್ನಲ್ಲಿ ಈ ಒಂದು ಅಪ್ಲೈಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಸೆಂಟರ್ ಅನ್ನು ಇಂಟೆಲ್ ಕಂಪನಿ ಆರಂಭಿಸಲಿದೆ. ಕಡಲ ತೀರಗಳಿಗೆ ಬ್ಲೂ ಬ್ಯಾಗ್ ಪ್ರಮಾಣೀಕರಣವನ್ನು ನೀಡುವ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಫೌಂಡೇಶನ್ ಆಫ್ ಎನ್ವಿರಾನ್ಮೆಂಟಲ್ ಎಜುಕೇಷನ್. ಇದು ಕಡಲ ತೀರಗಳಿಗೆ ಬ್ಲೂ ಫ್ಲ್ಯಾಗ್ ಅನ್ನು ನೀಡುವ ಒಂದು ಸಂಸ್ಥೆಯಾಗಿದೆ. ಯಾವ ಸಂಸ್ಥೆಯ ಸಹಕಾರದೊಂದಿಗೆ ಬುಡಕಟ್ಟು ಸಚಿವಾಲಯವು ಟೆಕ್ ಫಾರ್ ಟ್ರೈಬಲ್ಸ್ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಐ ಐ ಟಿ ಕಾನ್ಪುರ್. ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರ್ನ ಸಹಯೋಗದೊಂದಿಗೆ ಬುಡಕಟ್ಟು ಸಚಿವಾಲಯವು ಟೆಕ್ ಫಾರ್ ಟ್ರೈಬಲ್ಸ್ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ. ಕಿಸಾನ್ ರೈಲುಗಳಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಾಗಿಸಲು ಇರುವ ಪ್ರಸ್ತುತ ಸಬ್ಸಿಡಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ 50%. ಇತ್ತೀಚೆಗೆ ನಿಧನರಾದ ಶೋಭಾ ನಾಯ್ಡು ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಕುಚುಪುಡಿ. ಒಂದು ಕುಚುಪುಡಿಯ ಪ್ರಸಿದ್ಧ ಶೋಭಾ ನಾಯ್ಡು ಅವರು ಇತ್ತೀಚೆಗೆ ನಿಧನ ಹೊಂದಿದರು. ಸುರಕ್ಷಾ ಕವಚ್ ಎಂಬ ಜಂಟಿ ಭಯೋತ್ಪಾದನಾ ವಿರೋಧಿ ವ್ಯಾಯಾಮವನ್ನು ಭಾರತೀಯ ಸೇನೆಯು ಯಾವ ರಾಜ್ಯದ ಪೊಲೀಸರೊಂದಿಗೆ ಆಯೋಜಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಮಹಾರಾಷ್ಟ್ರ. ಆಹಾರ ಮತ್ತು ಕೃಷಿ ಸಂಸ್ಥೆಯೊಂದಿಗೆ ಭಾರತದ ದೀರ್ಘಕಾಲದ ಸಂಬಂಧವನ್ನು ಗುರುತಿಸುವ ಸಲುವಾಗಿ ನರೇಂದ್ರ ಮೋದಿಯವರು ಎಷ್ಟು ರೂಪಾಯಿಯ ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು 75 ರೂಪಾಯಿ. ಪಾಕಿಸ್ತಾನವನ್ನು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಗೆ ಮತ್ತೆ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಈ ಒಂದು UNHRC ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಸ್ಥಾಪನೆಯಾಗಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 2006ರಲ್ಲಿ. ವಿಶ್ವ ಗುಣಮಟ್ಟಗಳ ದಿನವನ್ನು ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇ ಎಂದು ಯಾವ ದಿನ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 14ರಂದು ಈ ಒಂದು ವಿಶ್ವ ಗುಣಮಟ್ಟಗಳ ದಿನ ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಡೇ ಎಂದು ಆಚರಿಸಲಾಗುತ್ತದೆ. IMF ಪ್ರಕಾರ 2020-21ರ ಆರ್ಥಿಕ ವರ್ಷದಲ್ಲಿ ಭಾರತದ GDP ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು -10.3%. ಭಾರತ ಸರ್ಕಾರವು ಟೆಲಿಕಾಂ ಸ್ಪೆಕ್ಟ್ರಮ್ ಹಂಚಿಕೆಯನ್ನು ಸುಗಮಗೊಳಿಸಲು ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ರಾಜೀವ್ ಗೌಬಾ. ಈ ಒಂದು ರಾಜೀವ್ ಗೌಬಾ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ ಸರ್ಕಾರವು ಟೆಲಿಕಾಂ ಸ್ಪೆಕ್ಟ್ರಮ್ ಹಂಚಿಕೆಯನ್ನು ಸುಗಮಗೊಳಿಸಲು ಒಂದು ಸಮಿತಿಯನ್ನು ರಚಿಸಿದೆ. ಅಂತಾರಾಷ್ಟ್ರೀಯ ಇ ತ್ಯಾಜ್ಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಕ್ಟೋಬರ್ 14ರಂದು ಈ ಒಂದು ಅಂತಾರಾಷ್ಟ್ರೀಯ ಇ ತ್ಯಾಜ್ಯ ದಿನ ಇಂಟರ್ನ್ಯಾಷನಲ್ ಇ ವೇಸ್ಟ್ ಡೇ ಎಂದು ಆಚರಿಸಲಾಗುತ್ತದೆ. ಆರ್ಟನ್ ಕ್ಯಾಪಿಟಲ್ಸ್ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 58ನೇ ಸ್ಥಾನದಲ್ಲಿದೆ. ಯಾರ ಜನ್ಮದಿನದಂದು ವಿಶ್ವ ವಿದ್ಯಾರ್ಥಿ ದಿನವೆಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 APJ ಅಬ್ದುಲ್ ಕಲಾಂ ಅವರ ಜನ್ಮದಿನದಂದು ಒಂದು ವಿಶ್ವ ವಿದ್ಯಾರ್ಥಿ ದಿನ ಎಂದು ಆಚರಿಸಲಾಗುತ್ತದೆ. ಗ್ರಾಮೀಣ ಮಹಿಳೆಯರ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಕ್ಟೋಬರ್ 15ರಂದು ಗ್ರಾಮೀಣ ಮಹಿಳೆಯರ ಅಂತಾರಾಷ್ಟ್ರೀಯ ದಿನ ಎಂದು ಆಚರಿಸಲಾಗುತ್ತದೆ. COVID-19ಗಾಗಿ ಎಪಿವ್ಯಾಕ್ ಕೊರೋನಾ ಎಂಬ ಲಸಿಕೆಯನ್ನು ಬಿಡುಗಡೆ ಮಾಡಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರಷ್ಯಾ ದೇಶವು ತನ್ನ 2ನೇ ಲಸಿಕೆಯಾದಂತಹ ಎಪಿವ್ಯಾಕ್ ಕೊರೋನಾ ಎಂಬ ಲಸಿಕೆಯನ್ನು ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ನಿಧನರಾದ ಜಾನ್ ರಿಚರ್ಡ್ ರೀಡ್ ಅವರು ಯಾವ ದೇಶದ ಕ್ರಿಕೆಟ್ ಆಟಗಾರರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನ್ಯೂಜಿಲ್ಯಾಂಡ್. ಈ ಒಂದು ನ್ಯೂಜಿಲ್ಯಾಂಡ್ ತಂಡದ ಜಾನ್ ರಿಚರ್ಡ್ ರೀಡ್ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. 2020ರ ಸೆಂಟ್ರಲ್ ಬ್ಯಾಂಕ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದ ಬ್ಯಾಂಕ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬ್ಯಾಂಕ್ ಆಫ್ ಘಾನಾ. ಈ ಒಂದು ಬ್ಯಾಂಕ್ ಆಫ್ ಘಾನಾ 2020ರ ಸೆಂಟ್ರಲ್ ಬ್ಯಾಂಕ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದಿದೆ. ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲು ಯಾವ ರಾಜ್ಯ ಸರ್ಕಾರ ಸುಜಲ್ ಮಿಷನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಒಡಿಶಾ. ಈ ಒಂದು ಒಡಿಶಾ ರಾಜ್ಯ ಸರ್ಕಾರವು ಸುಜಲ್ ಮಿಷನ್ ಅನ್ನು ಪ್ರಾರಂಭಿಸಿದೆ. ರಾಜ್ಯದಲ್ಲಿ ಗ್ರೀನ್ಫೀಲ್ಡ್ ಜಿಂಕ್ ಸ್ಮೆಲ್ಟರ್ ಸ್ಥಾಪಿಸಲು ವೇದಾಂತ್ ಗ್ರೂಪ್ ಸಂಸ್ಥೆಯ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ನೊಂದಿಗೆ ಯಾವ ರಾಜ್ಯ ಸರ್ಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಗುಜರಾತ್. ಬೌದ್ಧಿಕ ಆಸ್ತಿ ಭಾರತ ವರದಿಯ ಪ್ರಕಾರ ಅತಿ ಹೆಚ್ಚು ಪೇಟೆಂಟ್
ಗಳನ್ನು ಸಲ್ಲಿಸುವ ಮೂಲಕ ಭಾರತದಲ್ಲಿ ಯಾವ ವಿಶ್ವವಿದ್ಯಾಲಯ ಪ್ರಥಮ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಚಂಡೀಗಢ ವಿಶ್ವವಿದ್ಯಾಲಯ. ಇನ್ಮಾಜಬ್ ಹೆಸರಿನ ಮೊದಲ ಎಬೋಲಾ ವೈರಸ್ ಚಿಕಿತ್ಸಾ ಔಷಧಿಯನ್ನು ಯಾವ ದೇಶವು ಅನುಮೋದಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಅಮೇರಿಕ. ಈ ಒಂದು ಅಮೇರಿಕಾದ ಸಂಸ್ಥೆ ಇನ್ಮಾಜಬ್ ಹೆಸರಿನ ಮೊದಲ ಎಬೋಲಾ ವೈರಸ್ ಚಿಕಿತ್ಸಾ ಔಷಧಿಯನ್ನು ಬಿಡುಗಡೆ ಮಾಡಿದೆ. ಥಲಸ್ಸೇಮಿಯಾ ಎಂಬ ರೋಗವು ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ರಕ್ತ. ಈ ಒಂದು ಥಲಸ್ಸೇಮಿಯಾ ಎಂಬುದು ರಕ್ತಕ್ಕೆ ಸಂಬಂಧಿಸಿದ ರೋಗವಾಗಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷ ರಾಷ್ಟ್ರವಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಭಾರತ ದೇಶ. ನಮ್ಮ ಭಾರತ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷ ರಾಷ್ಟ್ರವಾಗಿದೆ. ಯಾವ ರಾಜ್ಯ ಸರ್ಕಾರವು ಹಾತ್ ಧೋನಾ ರೋಗ್ ಕೊರೋನಾ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಉತ್ತರ ಪ್ರದೇಶ. ಒಂದು ಉತ್ತರ ಪ್ರದೇಶ ರಾಜ್ಯ ಸರ್ಕಾರವು ಹಾತ್ ಧೋನಾ ರೋಗ್ ಕೊರೋನಾ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ. ವಿಶ್ವ ಆಹಾರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಅಕ್ಟೋಬರ್ 16ರಂದು ಈ ಒಂದು ವಿಶ್ವ ಆಹಾರ ದಿನ ಎಂದು ಆಚರಿಸಲಾಗುತ್ತದೆ. ಸ್ಕೇಲ್ ಎಂಬ ಆಂಡ್ರಾಯ್ಡ್ ಆ್ಯಪ್ ಅನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಲೆದರ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್. ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಭಾನು ಅತ್ತಯ್ಯ ಅವರು. ಇವರು ಇತ್ತೀಚೆಗೆ ನಿಧನ ಹೊಂದಿದರು. ಇತ್ತೀಚೆಗೆ ರಾಜೀನಾಮೆ ನೀಡಿದ ಸೂರನ್ ಬಾಯ್ ಜಿನ್ ಬೆಕೋ ಯಾವ ದೇಶದ ಅಧ್ಯಕ್ಷರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕಿರ್ಗಿಸ್ತಾನ್. ಇತ್ತೀಚೆಗೆ ನಿಧನರಾದ ಕಿಶೋರ್ ಭಿಮಾನಿ ಯಾವ ಕ್ಷೇತ್ರಕ್ಕೆ ಸೇರಿದವರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪತ್ರಕರ್ತರಾಗಿದ್ದರು. ಮತ್ತು ಇವರು ಕ್ರಿಕೆಟ್ ಕಾಮೆಂಟ್ರೇಟರ್ ಕೂಡ ಆಗಿದ್ದರು. NTPCಯ ಪ್ರಸ್ತುತ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಗುರುದೀಪ್ ಸಿಂಗ್ ಅವರು. ಇತ್ತೀಚೆಗೆ ಈ ಒಂದು NTPC ಅಧ್ಯಕ್ಷರಿಂದ ಹೆಚ್ಚುವರಿ ಅಧಿಕಾರವನ್ನು ನೀಡಲಾಗಿದೆ. 55ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಅಕ್ಕಿತಂ ಅಚ್ಯುತನ್ ಇತ್ತೀಚೆಗೆ ನಿಧನರಾದರು. ಇವರು ಯಾವ ಭಾಷೆಯ ಕವಿಯಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಲಯಾಳಂ. ಗುಜರಾತ್ನ ನೈಟಿಂಗಲ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕೌಮುದಿ ಮುನ್ಸಿ ಅವರನ್ನು ಗುಜರಾತ್ನ ನೈಟಿಂಗಲ್ ಎಂದು ಕರೆಯಲಾಗುತ್ತದೆ. ಇವರು ಇತ್ತೀಚೆಗೆ ನಿಧನ ಹೊಂದಿದರು. ಭಾರತ ಸರ್ಕಾರವು INS ಸಿಂಧುವೀರನ್ನು ಯಾವ ದೇಶಕ್ಕೆ ನೀಡಲು ನಿರ್ಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮಯನ್ಮಾರ್. ಈ ಒಂದು INS ಸಿಂಧುವೀರನ್ನು ಮಯನ್ಮಾರ್ ದೇಶಕ್ಕೆ ನೀಡಲು ಭಾರತ ಸರ್ಕಾರವು ನಿರ್ಧರಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ 2020ರ ಜಾಗತಿಕ ಕ್ಷಯರೋಗ ವರದಿಯನ್ನು ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ ಭಾರತದಲ್ಲಿ 8% ಕ್ಷಯರೋಗ ಪ್ರಕರಣಗಳು ಕಡಿಮೆಯಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 85% ಕಡಿಮೆಯಾಗಿವೆ. ಲ್ಯಾನ್ಸೆಂಟ್ ಮೆಡಿಕಲ್ ಜರ್ನಲ್ ತನ್ನ ಹೊಸ ವರದಿಯನ್ನು ಪ್ರಕಟಿಸಿದೆ. ಈ ವರದಿಯ ಪ್ರಕಾರ ಭಾರತದಲ್ಲಿ ಪ್ರಸ್ತುತ ಸಾಮಾನ್ಯ ಜೀವಿತಾವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 70.8 ವರ್ಷಗಳು. ಜಾಗತಿಕ ಹಸಿವು ಸೂಚ್ಯಂಕ 2020ರಲ್ಲಿ ಭಾರತವು 8ನೇ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 94ನೇ ಸ್ಥಾನದಲ್ಲಿದೆ. ಯಾವ ರಾಜ್ಯ ಸರ್ಕಾರ 6 ತಿಂಗಳ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಮಿಷನ್ ಶಕ್ತಿಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಉತ್ತರ ಪ್ರದೇಶ. ಒಂದು ಉತ್ತರ ಪ್ರದೇಶ ರಾಜ್ಯ ಸರ್ಕಾರವು 6 ತಿಂಗಳ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಮಿಷನ್ ಶಕ್ತಿಯನ್ನು ಪ್ರಾರಂಭಿಸಿದೆ. ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 17ನೇ ಅಕ್ಟೋಬರ್ ಈ ಒಂದು ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನ ಎಂದು ಆಚರಿಸಲಾಗುತ್ತದೆ. ಯಾವ ಕೇಂದ್ರ ಸಚಿವಾಲಯವು ಕಪಿಲಾ ಕಲಾಂ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕೇಂದ್ರ ಶಿಕ್ಷಣ ಸಚಿವಾಲಯವು ಈ ಒಂದು ಕಪಿಲಾ ಕಲಾಂ ಎಂಬ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದೆ.
ಮೈ ಟೌನ್ ಮೈ ಫ್ರೈಡ್ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ, ಜಮ್ಮು ಮತ್ತು ಕಾಶ್ಮೀರ್. ದಿ ಬ್ಯಾಟಲ್ ಆಫ್ ಬಿಲಾಂಗಿಂಗ್ ಎಂಬ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಶಶಿ ತರೂರ್ ಅವರು ಈ ಒಂದು ದಿ ಬ್ಯಾಟಲ್ ಆಫ್ ದಿ ಬಿಲಾಂಗಿಂಗ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಸ್ಥಾಪನಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್, ಅಕ್ಟೋಬರ್ 16ರಂದು ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಸ್ಥಾಪನಾ ದಿನ ಎಂದು ಆಚರಿಸಲಾಗುತ್ತದೆ. ಯುನೆಸ್ಕೋಗೆ ಭಾರತದ ಮುಂದಿನ ಕಾಯಂ ಪ್ರತಿನಿಧಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್, ವಿಶಾಲ್ ವಿ ಶರ್ಮಾ ಅವರು ಈ ಒಂದು ಯುನೆಸ್ಕೋಗೆ ಭಾರತದ ಮುಂದಿನ ಕಾಯಂ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದಾರೆ. ಓಕೆ ಸ್ನೇಹಿತರೆ, ಇಷ್ಟು ಈ ಒಂದು ಅಕ್ಟೋಬರ್ 1ರಿಂದ ಅಕ್ಟೋಬರ್ 16ರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ. ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿದರೆ ನಿಮಗೆ ಈ ಒಂದು ಎಲ್ಲ ಪ್ರಚಲಿತ ಘಟನೆಗಳು ಕವರ್ ಆಗಿರುತ್ತದೆ. ಓಕೆ ಸ್ನೇಹಿತರೆ, ಹಾಗಿದ್ದರೆ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಥ್ಯಾಂಕ್ ಯು.